ಮೇಲೆ ಹೋಗೋಣ ಬನ್ನಿ ನೋಡಿ, ಇಲ್ಲೆಲ್ಲ ಜಾಗ ಐತೆ, ಇದ್ರ ಮೇಲೆ ಹೋಗ್ಬಿಟ್ಟು ನೋಡಿ ಇಲ್ಲಿ ಮೆಟ್ಲಾಕವ್ರೆ, ಮೇಲೆ ಕತ್ತದ ಹಿಂಗೆ ನೋಡಿ, ಅಲ್ಲಿ ಸರ್ಕಸ್ ಮಾಡ್ತವ್ರಲ್ಲಿ ಬಿಟ್ಬಿಟ್ಟು ಹಂಗೆಲ್ಲ ಮಾಡಕ್ಕೆ ಹೋಗ್ಬಿಡ್ರಿ ನೋಡಿ, ಇಲ್ಲಿ ಜಾಗ ಹಿಂಗೈತೆ, ಹುಷಾರಾಗಿ ಹೋಗ್ಬೇಕು ಇಲ್ಲೆಲ್ಲ ನೋಡಿ. ಫೈನಲ್ ಆಗಿ ಮೇಲಕ್ಕೆ ಬಂದು ಈ ಥರ ಎಲ್ಲ ಮಾಡ್ತಾ ಇದ್ದೀರಿ, ನಿಂಗೆ ಹೆಂಗ ಅನ್ಸಿತ್ತು ಗ್ರ್ಯಾಂಡ್ ಮೇಲಕ್ಕೆ ಬಂದೆ? ರಿಯೋಸು ಸೂಪರ್ ಆಗಿದೆ, ಏನೋ ಒಂಥರ ಖುಷಿ ಆಯಿತು. ಇನ್ನೂ ಬೇಗ ಬಂದಿದ್ದೆ, ಸ್ವಲ್ಪ ಇನ್ನೂ ಚೆನ್ನಾಗಿರೋದು, ಪರವಾಗಿಲ್ಲ ಆದರೂ ಮಾಡೋದೇನು. ನಾವು ಹಿಂಗಿಂದ ಬಂದಿದ್ದು ಅಲ್ಲಿ ಚೆನ್ನಾಗಿ ಇದು ಮಾಡ್ಕೊಂಬಂದ್ರಿ ನೋಡಿ, ಅಲ್ಲಿ ಕಾಣಿಸಿದೆಯಲ್ವ ಅದು, ಅಲ್ಲಿಂದ ಬಂದ್ರಿ ಹಿಂಗೆ ಹಿಂಗೆ ನಡ್ಕೊಂಡು ಹಿಂಗೆ ಬಂದರೆ ಇಲ್ಲೊಂದು ದೇವಸ್ಥಾನ ಇದೆ, ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಳ್ರಿ ಎಲ್ಲರೂ ನೋಡಿ. ಇಲ್ಲಿ ಇದೊಂಥರ ಹಳೆ ಕಾಲದ ದೇವಸ್ಥಾನ, ಇದು ಆಂಜನೇಯ ಇದ್ದಾರೆ, ಇಲ್ಲಿಂದನೇ ಒಂದು ಬ್ಲೆಸ್ಸಿಂಗ್ಸ್ ತೊಗೊಂಬಿಡ್ರಿ ನೋಡಿ. ಅಲ್ಲಿಂದ ಬಂದು ಅಲ್ಲಿ ಆಂಜನೇಯ ದೇವಸ್ಥಾನ ಐತೆ, ಹಂಗೆ ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಇಲ್ಲೊಂದು ನಂದಿ ಕಾಣಿಸುತ್ತೆ, ಇಲ್ಲಿ ದೇವಸ್ಥಾನ ಇದೆ, ಶ್ರೀ ವಿದ್ಯಾ ಗಣಪತಿ ದೇವಾಲಯ ಅಂತ, ಹಂಗೆ ದೇವರದು ಬ್ಲೆಸ್ಸಿಂಗ್ಸ್ ತೊಗೊಂಬಿಡ್ರಿ. ದೇವಸ್ಥಾನ ಇದೆ, ಇಲ್ಲೊಂದು ದೇವಸ್ಥಾನ ಫುಲ್ ಒಂದು ರೌಂಡ್ ಹಾಕಿದ್ರಿ ನೋಡಿ, ಬ್ಯಾಕ್ಗ್ರೌಂಡಲ್ಲಿ ದೇವಸ್ಥಾನ ಕಾಣಿಸೈತೆ. ಇದು ದೇವಸ್ಥಾನ ಹೆಂಗಿದೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣಿಸಿದೆ ಅಂತ ದೇವಸ್ಥಾನ. ಶ್ರೀ ಯೋಗಾನಂದೀಶ್ವರ ದೇವಾಲಯವು 950 ವರ್ಷ ಹಳೆಯದಾಗಿದ್ದು ಚೋಳ ರಾಜದ ಕಾಲದಲ್ಲಿ ನಿರ್ಮಾಣವಾಗಿದೆ. ನಂತರ 14ನೇ ಶತಮಾನದಲ್ಲಿ ವಿಜಯನಗರದ ಅರಸರಾದ ಶ್ರೀಕೃಷ್ಣದೇವರಾಯರು ಇದನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುತ್ತಾರೆ. ಗರ್ಭಗುಡಿಯ ಮುಂದಿರುವ ಕಂಚಿನ ದ್ವಾರಪಾಲಕ ವಿಗ್ರಹಗಳನ್ನು ನೀಡಿದ್ದ ಬಾಗಿಲನ್ನು ಚೌಕಟ್ಟಿಗೆ ಪಂಚಲೋಕದ ಕೆತ್ತಲೆಗಳನ್ನು ಮಾಡಿಸುತ್ತಾರೆ. ಈ ದೇವಾಲಯವು ದ್ರಾವಿಡ ಮತ್ತು ಚೋಳ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಗೋಡೆಗಳ ಮೇಲೆ ರಾಜರಾಜೇಂದ್ರ ಚೋಳ ಹಾಗೂ ಕುಲ್ಲೊತ್ತುಂಗ ಚೋಳರ ಹೆಸರನ್ನು ಕೆತ್ತಲಾಗಿದೆ. ಮಾರಾಠ ರಾಜನ ಸಾಹುನಿಕ ಕೆತ್ತನೆಗಳನ್ನು ಸಹ ಕಾಣಬಹುದು ಈ ದೇವಾಲಯದಲ್ಲಿ. ಫ್ರೆಂಡ್ಸ್ ಸ್ಕ್ರೀನ್ ಎಕ್ಸ್ಪ್ಲೇನ್ ಮಾಡ್ದ, ಇದು ಇತಿಹಾಸ ಇದೆ ನೋಡಿ, ಹಿಂದೆ ಈ ದೇವಸ್ಥಾನ ವರ್ಷಗಳ ಹಿಂದೆ ಕಟ್ಟಿರೋ ದೇವಸ್ಥಾನ ಇದು, ಇಲ್ಲಿ ನೋಡಬಹುದು ನೀವು 950 ವರ್ಷ ಹಿಂದೆ ಇದು ಕಟ್ಟಿರೋದು. ಇದು ನೋಡಿ ಈ ಕಲ್ಲು ಮಾಳಿಗೆ ನೋಡ್ರಿ, ಇದೆಲ್ಲ ಇದೆಲ್ಲ ಫುಲ್ ಮೋಲ್ಡ್ ಫುಲ್ ಕಲ್ಲಿದು, ಕಲ್ಲಲ್ಲಿ ಕಟ್ಟಿರೋ ದೇವಸ್ಥಾನ ಇದು. ಅದನ್ನ ಬಾಗಿಲ್ ತರ ಮೇನ್ ದೇವಸ್ಥಾನ ಬಂದಿದ್ದು, ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ರಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದೆ ಎಂಟ್ರೆನ್ಸ್, ಈ ತರ ಕಾಣಿಸ್ತಿದೆ ಎಂಟ್ರೆನ್ಸ್, ವರ್ಷ ಹಿಂದೆ ಇದು ನೋಡಿ ಎಂಟ್ರಿ. ಆದ್ರೆ ದೇವಸ್ಥಾನ ನೋಡಿ ಏನಿದೆ ಗೊತ್ತಾ ನೋಡಿ, ಬೆಟ್ಟ ಫುಲ್ಲು ಕಲ್ಲಲ್ಲೇ ಮಾಡಿರೋದೆಲ್ಲ, ತಣ್ಣಕ್ಕಿದೆ ಜಾಗ ನೋಡಿ, ಫುಲ್ ಸಾಕದಾಗಿದೆ. ಒಂದು ಫುಲ್ ಓವರಾಲ್ ಹೆಂಗಿದೆ, ಫುಲ್ ಸುತ್ತಮುತ್ತ ಹೆಂಗಿದೆ ಅಂತ ನಿಮ್ಗೆ ಫುಲ್ ವಿಡಿಯೋ ತೋರಿಸ್ತೀನಿ, ಓಕೆನಾ? ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ಬಂದ್ಬಿಡೋಣ ಫಸ್ಟು. ಇಲ್ಲಿ ಕಾಲು ತೊಳ್ಯಕ್ಕೆ ಜಾಗ ಇದೆ ಇಲ್ಲಿ, ಇಲ್ಲಿ ನೋಡಿ ಇಲ್ಲಿ ಕಾಲು ತೊಳ್ಕೊಳಕ್ಕೆ ಜಾಗ ಇದೆ, ತೊಳ್ಕೊಬೋದು. ನೀರು ಬರ್ತಿದೆಯಲ್ಲ ಗೊತ್ತಿಲ್ಲ, ನೀರು ಬರ್ತಾ ಇಲ್ಲ. ಎಂಟ್ರೆನ್ಸು ಫಸ್ಟ್ ಒಂದು ರೌಂಡ್ ಹಾಕೊಂಡ್ಬಂದ ದೇವಸ್ಥಾನನ. ಶತಮಾನದಲ್ಲಿ ಚೋಳ ರಾಜೇಂದ್ರ ಚೋಳನ್ ಗರ್ಭಗುಡಿ ಕಟ್ಟಿಬಿಟ್ಟು ಕೂಷ್ಮಾಂಡ ಶೌನಕ ಋಷಿಗಳ ಮುಖಾಂತರ ಯೋಗ ಮುದ್ರೆಯಲ್ಲಿ ಈಶ್ವರನ್ನ ಪಾರ್ವತಿನ ಆಶೀರ್ವಾದ ಕೊಡ್ತಾಳೆ ಅಂತ ಮುಕ್ತಾಂಬ ಅನ್ನುವ ಈ ರೀತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಾಕಿ ಬಾಗಿಲಿಂದ ಹೊರಗಡೆ ಗರ್ಭಗುಡಿಯಿಂದ ಹೊರಗಡೆ ಇದ್ದು ಡೆವಲಪ್ಮೆಂಟ್ಸ್ ಎಲ್ಲ ಕೃಷ್ಣದೇವರಾಯರು ವಿಜಯನಗರ ಚಕ್ರವರ್ತಿಗಳು ದೇವಸ್ಥಾನ ಅಭಿವೃದ್ಧಿ ಪಡಿಸೋರೆ. ಬಾಗಿಲಿಗೆ ಪಂಚಲೋಹದ್ದು ಕಾರ್ವಿಂಗ್ ಕೆಲಸ ಅವ್ರದ್ದೆ, 700 ವರ್ಷ ಹಿಂದೆ ಇದು. ಈ ಎರಡು ವಿಗ್ರಹಗಳು ಕೈಲಾಸ ದ್ವಾರಪಾಲಕರು, ಇದು ಕಂಚು, ಮುಂದಿನ ಭಾಗ ಎಲ್ಲ ಕೃಷ್ಣದೇವರ. ಇದು ಕೆಳಗಡೆ ಇದೆಲ್ಲ, ಕೆಳಗಡೆ ಇರುವಂತಹ ದೇವಸ್ಥಾನ ಕಟ್ಟುವ ಟೈಮ್ನಲ್ಲಿ ತಮ್ಮ ಅಭೂತಪೂರ್ವ ಸೇವೆ ಸಲ್ಲಿಸಿದ ಭಕ್ತಾದಿಗಳು. ಅದರ ತಾತ್ಪರ್ಯ ಏನಂದ್ರೆ, ಅವರ ತರುವಾಯ ಬರುವಂತ ಭಕ್ತಾದಿಗಳ ಪಾದಸ್ಪರ್ಶದಿಂದ ಅವರಿಗೆ ದೇವರ ಆಶೀರ್ವಾದ ಸಿಕ್ಕಿ ಏನಾನ ಜೀವನದಲ್ಲಿ ತಪ್ಪು ಮಾಡಿದ್ರೆ ಕ್ಷಮೆ ಸಿಗುತ್ತೆ ಅಂತ. ಮೇಲ್ಗಡೆ ಯಮ ವರುಣ ವಾಯು ಅಗ್ನಿ ಇಂತ ಇದು ಯಜ್ಞಯಾಗಾದಿಗಳಲ್ಲಿ ಪೂರ್ಣಾವತಿ ಕೊಡಬೇಕಾದ್ರೆ ಇವರಿಗೆ ಅವಿಸಿ ಕೊಡ್ತಾರೆ, ಅದಕ್ಕೆ ಅವರಷ್ಟ ದಿಕ್ಪಾಲ. ತುಂಬಾ ಧನ್ಯವಾದಗಳು ಸಮಿತ ಚರಿತ್ರೆ ಹೇಳಿದ್ರೆ.
ದರ್ಶನ ಎಲ್ಲ ಆಯ್ತು, ಆಚೆ ಬಂದ್ರೆ ಇವಾಗ ತಾನೆ ಆಚೆ ಬಂದಿದ್ದೆ. ನಿಮ್ಗೆ ಕಾಣಿಸೋದೇನಂದ್ರೆ ನಾಗದೇವತೆಗಳು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಆಚೆ ಬಂದಿದ್ದೆ ಇದನ್ನ ನೋಡ್ತೀರ ನೀವು. ಮತ್ತೆ ಆಚೆ ಹೋಗ್ತಾ ಇದ್ದೀರಿ, ಆಚೆ ಹೋಗ್ಬಿಟ್ಟು ವ್ಯೂ ಪಾಯಿಂಟ್ಸ್ ತೋರಿಸ್ತೀರಿ. ವ್ಯೂ ಪಾಯಿಂಟ್ ಒಂದು ಎರಡು ಮೂರು ಪಾಯಿಂಟ್ ಇದೆ ಅಲ್ಲಿ, ಮೂರು ಕವರ್ ಮಾಡ್ತೀರಿ. ಬನ್ನಿ ಹೋಗಿ ನೋಡಿ. ದೇವಸ್ಥಾನದಿಂದ ಹಿಂಗೆ ಆಚೆ ಬಂದರೆ ಹಿಂಗೆ ಬರ್ತಾಯಿದ್ರೆ ಅಲ್ಲೊಂದು ವ್ಯೂ ಪಾಯಿಂಟ್ ಕಾಣಿಸ್ತಿದ್ದಲ್ಲ, ಅಲ್ಲಿ ಇಲ್ಲಿ ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗೋಣ ಬಂದು. ವ್ಯೂ ಪಾಯಿಂಟ್ ಹತ್ರ ವ್ಯೂ ಪಾಯಿಂಟ್ ಅಂತೂ ಮಸ್ತಾಗಿರ್ತದೆ. ಅಲ್ಲಿ ತುಂಬ ಕ್ರೌಡ್ ಬೇರೆ ಇದೆ, ಫುಲ್ಲು ಒಂಥರ ಒಂಥರ ಪೀಸ್ ಮೈಂಡ್ ಇರ್ತದೆ ಆ ವ್ಯೂ ಪಾಯಿಂಟ್ ನೋಡಿದ್ರೆ. ತುಂಬ ಅಂದರೆ ತುಂಬ ಇದೆ ನೋಡೋಕ್ಕೆ, ಇಲ್ಲಿ ಮಿನಿಮಮ್ ಒಂದಿನ ಫುಲ್ ಟೈಮ್ ಬೇಕು ನೋಡೋಕ್ಕೆ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀರಿ. ವ್ಯೂ ಅಂತೂ ಸಕ್ಕದಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಕಾಣಿಸ್ತಾ ಇರ್ತದೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಲ್ಲೆಲ್ಲ ವ್ಯೂ ನೋಡಿ ಏನು ಕಾಣಿಸ್ತೈತೆ. ಅಲ್ಲೆಲ್ಲ ವ್ಯೂ ಸಕ್ಕದಾಗಿದೆ ವ್ಯೂ ಮಾತ್ರ. ನಿಮ್ಗೇನು ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ, ನೀಟಾಗಿ ತೋರಿಸ್ತೀನಿ ರೀ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ. ವ್ಯೂ ಏನು ಕಾಣಿಸ್ತೈತೆ ನೋಡಿ ಫ್ರೆಂಡ್ಸ್, ಸಕ್ಕದಾಗಿದೆ ವ್ಯೂ ಮಾತ್ರ. ಈ ಥರ ವ್ಯೂ ನಿಮಗೆ ತುಂಬ ರೇರ್ ಸಿಗೋದು ನೋಡಿ. ಏನಿದೆ ಗೊತ್ತಾ ವ್ಯೂ ಪಾಯಿಂಟ್ ಮಾತ್ರ, ಇನ್ನು ಆ ಕಡೆ ಎಲ್ಲ ಇದೆ ತೋರಿಸ್ತೀನಿ. ಎಲ್ಲ ತುಂಬ ಕ್ರೌಡ್ ಬೇರೆ ಇದೆ, ಪಾಯಿಂಟ್ ಐತೆ. ಇನ್ನೊಂದು ವ್ಯೂ ಪಾಯಿಂಟ್ ಐತೆ ಆ ಕಡೆ, ಒಂದು ಆಡೆಗೆ ಹೋಗೋಣ. ಇನ್ನೂ ತುಂಬ ಜಾಗ ಐತೆ, ನಾವು ಇನ್ನೂ ಅಷ್ಟೇನು ನೋಡಿಲ್ಲ, ಇನ್ನೂ ಬೇಜಾನ್ ಜಾಗ ಐತೆ. ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಇನ್ನೂ ಟೈಮ್ ಜಾಸ್ತಿ ತಗೊಳುತ್ತೆ. ಬೇರೆ ಬೇರೆ ಒಂದು ದಿನ ಬಂದ್ಬಿಟ್ಟು ನೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ. ಏನಂತೀಯ? ನಾವು ಅಂದರೆ ನಂದಿಲ್ಸಕ್ಕೆ ಬರ್ತೀರಂತ ಅನ್ಕೊಂಡಿದ್ದಿಲ್ಲ. ಸಡನ್ ಪ್ಲಾನ್ ಬಂದು ಸರಿ ಹೆಂಗೋ ಬ್ಲಾಕ್ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಇಲ್ಲಂತೂ ಸಕ್ಕತ್ತಾಗಿ ನೀವೇನಾದರೂ ಎಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ಫಸ್ಟ್ ಬ್ಯಾಗು ಅವೇನಾದ್ರೂ ಇದ್ರೆ ಎಲ್ಲಾದ್ರೂ ಲಗೇಜ್ ಅಲ್ಲಿ ಇಟ್ಬಿಟ್ಟು ಬಂದ್ಬಿಡ್ರಿ. ಸುಮ್ಮನೆ ಇಸ್ಕೋ ನಾವು ನೋಡ್ರಿ, ಲಗೇಜ್ ಹೆಲ್ಮೆಟ್ ಎಲ್ಲ ಬ್ಯಾಗ್ ಹಾಕೊಂಡು ಬೇಡ ಅಂತ ಅಲ್ಲೆಲ್ಲಾದ್ರೂ ಇಟ್ಬಿಟ್ಟು ಸುಮ್ಮನೆ ಯಾರಾದ್ರೂ ಎತ್ಕೊಂಡು ಹೋಗ್ಬಿಟ್ರೆ ತೆತ್ಕೊಂಡು ಇಷ್ಟೆಲ್ಲ ಸರ್ಕಸ್ ಮಾಡಿ ಬಂದಿದ್ದು ವೇಸ್ಟ್ ಆಗುತ್ತೆ. ವ್ಯೂ ಪಾಯಿಂಟ್ಗೆ ಬಂದ್ರೆ ಇದು ವ್ಯೂ ಪಾಯಿಂಟ್ ಇದ್ರ ಮೇಲೆ ಹೋಗೋಣ ಅಂತ ಪ್ಲಾನ್ ಐತೆ. ಅದಕ್ಕೆ ಮೇಲೆ ಹೋಗ್ತಿದ್ದೀವಿ, ಮೇಲೆ ಚೆನ್ನಾಗಿರ್ತಂತ. ನೋಡಿ ಫ್ರೆಂಡ್ಸ್, ವ್ಯೂ ಪಾಯಿಂಟ್ ಏನು ಕಾಣಿಸುತ್ತೆ. ಅಲ್ಲೊಂದಿತ್ತು, ಇವಾಗ ಈ ಕಡೆ ಒಂದೈತೆ. ವ್ಯೂ ಪಾಯಿಂಟ್ ಅಂದರೆ ವ್ಯೂ ಪಾಯಿಂಟ್, ಅಲ್ಲೊಂದು ಬೆಟ್ಟ ಕಾಣಿಸಿದೆ ನೋಡಿ. ಅದೇನೋ ಅಲ್ಲಿ ನೋಡಿ, ಅವ್ರು ಯಾರೋ ಸರ್ಕಸ್ ಮಾಡಿ ಆ ಕಡೆ ಕಾಂಪೌಂಡ್ ಯಾರೋ ಅವನು ಹೋಗಕ್ಕೆ ಹೋಗ್ಬಿಡ್ರಿ ಫ್ರೆಂಡ್ಸ್. ಯಾವತ್ತಿದ್ರು ಯಾಕಂದ್ರೆ ತುಂಬ ರಿಸ್ಕ್ ಆ ಕಡೆ ಎಲ್ಲ ಹೋಗಕ್ಕೆ ಹೋಗ್ಬಿಡ್ರಿ. ವ್ಯೂ ಪಾಯಿಂಟ್ ಎಂಜಾಯ್ ಮಾಡಕ್ಕೆ ಬಂದಿದ್ರೆ ವ್ಯೂ ಪಾಯಿಂಟ್ ಮಾತ್ರ ಎಂಜಾಯ್ ಮಾಡಿ, ಬೇರೆದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೆ, ದುಃಖ ಹಾಕೊಂಬಿಡಿ ಹೆಂಗೈತಂತ. ಅಲ್ಲಿ ಮುಗಿಸ್ಕೊಂಡು ಬಂದು ಹಿಂಗ ಇವಾಗ ಈಗ ಈ ರೋಡಲ್ಲಿ ಹೋಗ್ತಾ ಇದ್ದೀರಿ. ಇದೊಂಥರ ಚಿಕ್ಕ ರೋಡು, ಚೆನ್ನಾಗೈತೆ. ಕೆಳಗಡೆ ಹೋಗೋದು ಅಷ್ಟೇನೆ, ಮುಗೀತು ಕೆಳಗಡೆ ಹೋಗಿ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಎಕ್ಸ್ಪ್ಲೋರ್ ಮಾಡಿದ್ವಿ. ನೆಕ್ಸ್ಟ್ ನೋಡೋಣ ಏನಾಗುತ್ತೋ. ಇವತ್ತೆಲ್ಲ ಅಂದರೆ ಇದು ಸಡನ್ ಪ್ಲಾನ್ ಆಗಿದ್ದು ನೈಟಲ್ಲೇ, ಅದು ನೈಟ್ 10 o'clock ಪ್ಲಾನ್ ಆಗಿದ್ದು. ನಾಳೆ ಬೆಳಗ್ಗೆ ಹೋಗೋಣ 6 o'clockಗೆ ಅಂತ. ಅಂದರೆ ಅಲ್ಲಿ ಏನು ಮಾಡಿ 6 o'clockಗೆ ಮನೆ ಬಿಟ್ಟರಿ ಅಂದರೆ ಅಲ್ಲೂ ನಂದು ಒಂದು 1/2 hour ಲೇಟ್ ಆಯಿತು. ಇಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಂಡ್ರೆ ನಂದಿನಲ್ಲಿ ಟ್ರಾಫಿಕ್ ಇಲ್ಲ ಅಂದಿದ್ರೆ ಪಕ್ಕ ನಾವು ನೋಡ್ಬೋದಾಗಿತ್ತು. ಸ್ವಲ್ಪ ಆದ್ರೂ ಸನ್ರೈಸ್ ಆದ್ರೂ ಸೂಪರ್ ಆಗಿರುತ್ತೆ ಸನ್ರೈಸ್ ನೋಡಕ್ ಬಂದ್ರೆ. ಇನ್ನ ಆ ಕಡೆ ಎಲ್ಲ ಪಾರ್ಕ್ ಎಲ್ಲ ಇದೆ, ಆ ಕಡೆ ಎಲ್ಲ ಹೋದ್ರೆ ಚೆನ್ನಾಗಿರ್ತದೆ. ಟೈಮ್ ಸಾಲಿಲ್ಲ, ನಾವು ಇನ್ನ ಬೇರೆ ಈಶಾಗೆ ಬೇರೆ ಹೋಗ್ಬೇಕು ಇವಾಗ. ಪಾರ್ಕ್ ಬಂದ್ರೆ ಪಾರ್ಕ್ ಅಲ್ಲಿ ಸೂಪರ್ ಆಗಿದೆ, ಬಟ್ ಅಲ್ಲಿ ಜಾಸ್ತಿ ಬಿಡಕ್ ಆಗಲ್ಲ, ಯಾಕಂದ್ರೆ ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡ್ತಾ ಇರ್ತಾರ, ಅದೊಂದು ರೀಸನ್ ಬಿಡಲ್ಲ ಅಲ್ಲಿ. ಮತ್ತೆ ಇಲ್ಲಿ ಹಿಂದ್ಗಡೆ ಇಲ್ಲಿ ನೋಡ್ರಿ, ಇತರೆಲ್ಲ ಇರ್ತದೆ, ಊಟ ತಿನ್ನಕ್ಕೆಲ್ಲ ಬಂದು ಇಲ್ಲಿ ಕುತ್ಕೊಂಡು ತಿಂತಾ ಇರ್ತಾರೆ ಊಟ ಎಲ್ಲ. ನೀವು ಬಂದು ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು, ಒಂದು ದಿನ ಫುಲ್ ಆರಾಮಾಗಿ ಎಂಜಾಯ್ ಮಾಡ್ಕೊಬೋದು. ಪೀಸಾಗಿ ಬಂದು ಒಂದು ಎಲ್ಲ ನೋಡ್ಬೇಕಂದ್ರೆ ಒಂದು ದಿನ ಫುಲ್ ಬೇಕಿದೆ, ಬೇಕೇ ಬೇಕು. ಇಂದ ಬಂದರೆ ಹಿಂಗೆ ಕೆಳಗಡೆ ಹೋಗ್ತಿದ್ದೀರಿ, ಕೆಳಗಡೆ ಹೋಗ್ಬಿಟ್ಟು ಪಾರ್ಕಿಂಗ್ ಹತ್ರ ಗಾಡಿ ಹತ್ಕೊಂಡು ಸುಸ್ತಾಗಿ ಊಟ ಗಿಟ ಮಾಡಿಕೊಂಡು
ಪಾರ್ಕಿಂಗ್ ಕುತ್ಕೊಂಡು ಮನೆಯಿಂದ ಎಲ್ಲ ಪ್ಲಾನ್ ಮಾಡ್ಕೊಂಡು ಎಲ್ಲ ಕುತ್ಕೊಂಡು ಮುಗಿಸೋರೆ ನೋಡಿ, ಎಲ್ಲ ಫುಲ್ಲು ಕಾರ್ಗಳು ಪಾರ್ಕ್ ಮಾಡೋರೆ. ನಮ್ಮ ಗಾಡಿ ಆ ಕಡೆ ಎಲ್ಲ ಈ ಕಡೆ ಎಲ್ಲ ಇಲ್ಲೆಲ್ಲ ಐತೆ ಗಾಡಿ ನಮ್ಮದು. ಇರಬೇಕಾದ್ರೆ ಹಿಂಗೆ ಎಂಟ್ರೆನ್ಸ್ ಹತ್ರನ ಒಂದು ಸ್ವಲ್ಪ ಇದಿದೆ, ನಾವು ಅವಾಗೆ ಮಿಸ್ ಮಾಡಿಬಿಟ್ರಿ. ಇವಾಗ ತೋರಿಸ್ತೀರಿ ಈ ಮರ ನೋಡಿ ಫ್ರೆಂಡ್, ಫುಲ್ಲು ಹೆಂಗೈತಂತ ಮರ, ಇಷ್ಟು ಹಳೆ ವರ್ಷದ ಮರ ಅಂದರೆ ನೋಡಿ, ನೀವು ನೋಡ್ತಿದ್ರೇ ಗೊತ್ತಾಗುತ್ತೆ ಹೆಂಗಾಗೋಗೈತಂತ ಗಿಡ ಇದು. ಹಿಂಗಿಂದ ಬಂದರೆ ಹಿಂಗೆ ಒಳಗಡೆ ಹೋಗೋದು, ಒಳಗಡೆ ಚೆನ್ನಾಗೈತೆ ಮನೆಗಳೆಲ್ಲ. ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇರ್ತದೆ ಇಲ್ಲಿ ನೋಡಿ, ನೀವು ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗ ಚೆನ್ನಾಗೈತೆ ಒಂಥರ ಡಿಫ್ರೆಂಟ್ ಹೂವ ಎಲ್ಲ ಒಂಥರ ಚೆನ್ನಾಗೈತೆ. ನೋಡಿ ಒಳ್ಳೆ ಜಾಗ ಕೊಡೋದು ಅದನ್ನೆಲ್ಲ ಮಾಡ್ಕೊಂಡ್ಬಿಡಿ. ಇಲ್ಲಿ ಮೇಲೆ ಹೋಗಕ್ಕೂ ಒಂಥರ ಚಿಕ್ಕ ಸ್ಟೆಪ್ಸ್ ಐತೆ ತೋರಿಸ್ತೀನಿ. ನೋಡಿ ಹಿಂಗೆ ಬಂದ್ಬಿಟ್ಟು ಹಿಂಗೆ ಹತ್ಬೇಕು, ಇಲ್ಲಿ ಹತ್ಬಿಟ್ಟು ತೋರಿಸ್ತೀನಿ ರೀ ಹೆಂಗಂತ ನೋಡಿ. ಇಲ್ಲಿ ಹತ್ಬಿಟ್ಟು ಹಿಂಗೆ ಮೇಲೆ ಬಂದೆ ನೋಡಿ, ಬ್ಯಾಕ್ಗ್ರೌಂಡ್ ಎಲ್ಲ ಹೆಂಗೆ ಕಾಣಿಸ್ತೀನಿ ಅಂತ. ಚೆನ್ನಾಗಿದೆಯಾ ಬ್ಯಾಕ್ಗ್ರೌಂಡು? ಕೋಟೆ ಟಾಪ್ ವ್ಯೂ ಹಿಂಗೆ ಇರ್ತದೆ, ಏನು ಕಾಣಿಸ್ತೈತೆ ನೋಡಿ ಸರ್, ಅಲ್ಲೆಲ್ಲ ಬೆಟ್ಟ ನೋಡಿ ಏನು ಕಾಣಿಸ್ತೈತಿದು. ಸಾಕಾದಾಗಿದೆ ಬೆಟ್ಟ ಮಾತ್ರ ನೋಡಿ, ಏನು ವ್ಯೂ ಇದೆ ಫ್ರೆಂಡ್ಸ್. ಒಂಥರ ಹೆಂಗೈತಂತ ಮೋಲ್ಡು ಹಿಂಗಾಕೋ ನೋಡಿ, ಫುಲ್ ಟಾಪಲ್ಲಿ ಇದ್ದೀರಿ ನಾವು ನೋಡಿ. ಇಲ್ಲಿಂದ ಹಿಂಗೆ ಮೇಲೆ ಕತ್ತಿ ಹೆಂಗಿದೆ ಗಿಡ ನೋಡಿ ಫ್ರೆಂಡ್ಸ್. ಅಲ್ಲಿಂದ ಅದು ಟಿಪ್ಪು ಸುಲ್ತಾನ್ ಲಾಡ್ಜ್ ನೋಡ್ಕೊಂಬಂದ್ರೆ ಇವಾಗ ಎಕ್ಸಿಟ್ ಆಗ್ತಾ ಇದ್ದೀರಿ, ಎಕ್ಸಿಟ್ ಆಗ್ತಾ ಇದ್ದೀರಿ. ಇದೆ ಎಕ್ಸಿಟ್ ಗೇಟು, ಎಂಟ್ರಿ ಎಕ್ಸಿಟ್ ಎರಡು ಇದೆ. 9:00 ಬಂದಿರೋದು ನಾವು, ಟೈಮ್ ನೋಡಿದ್ರೆ ಕರೆಕ್ಟಾಗಿ 12:00 ಆಗೈತೆ. ಇವಾಗ ಆಚೆಗೆ ಬಂದಿದ್ದೀರಿ ಎಲ್ಲ ಜನ, ಎಲ್ಲ ಆಲ್ಮೋಸ್ಟ್ ಇನ್ನೂ ಹೋಗ್ತಾನೆ ಇದ್ದಾರೆ ಜನ. ಇನ್ನೂ ಸ್ವಲ್ಪ ಜನ ಇನ್ನೂ ಜಾಸ್ತಿ ಜಾಸ್ತಿ ಇನ್ಕ್ರೀಸ್ ಆಗ್ತಾರೆ ಹೊರತು ಕಡಿಮೆನೇ ಆಗ್ತಾ ಇಲ್ಲ ಇಲ್ಲಿ ನೋಡಿ. ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅದರಲ್ಲಿ ಕಾಣಿಸ್ತಿದ್ದೀನಾ? ಪಾರ್ಕಿಂಗ್ ಫುಲ್ ತುಂಬ್ಕೊಂಬಿಡೈತೆ, ನಮ್ಮ ಗಾಡಿ ಅಲ್ಲಿ ಒಂದೇ ಒಂದು ನಿಂತ್ಕೊಂಡೈತೆ. ಇಲ್ಲಿ ಈ ಗಾಡಿ ಅಲ್ಲಿ ಕಾರ್ ಪಕ್ಕದಲ್ಲಿ ನಿಂತ್ಕೊಂಡೈತೆ, ಇನ್ನೋ ಪಕ್ಕದಲ್ಲಿ ಕಾಣಿಸ್ತಾ. ಅಲ್ಲಿಗೆ ಹೋಗ್ಬಿಟ್ಟು ಸೀಸ ಗಾಡಿ ಹತ್ತಿ ಈಶಾ ಫೌಂಡೇಶನ್ಗೆ. ನಂದಿ ಹಿಲ್ಸಿಂದ ಡೈರೆಕ್ಟಾಗಿ ಈಶಾ ಹತ್ರ ಬಂದಿದ್ದೀವಿ.